ಒಬ್ಬ ಹುಡುಗ ಬಹಳ ವರ್ಷದಿಂದ ದುಬೈನಲ್ಲಿ ಕೆಲಸ ಮಾಡ್ತಿದ್ದ ಹಾಗೂ ಇದೇ ಸಮಯದಲ್ಲಿ ಅವನ ಮದುವೆ ಆಗುತ್ತೆ. ಆದ್ರೆ ಹೊಸದಾಗಿ ಮದುವೆ ಆಗಿದ್ದ ಹುಡುಗ ಯಾವಾಗ್ಲೂ ತನ್ನ ಹೆಂಡತಿ ಬಗ್ಗೆನೆ ಯೋಚಿಸ್ತಿದ್ದ. ಅವನಿಗೆ ಒಂದೊಂದ್ಸರಿ ಅನ್ಸುತ್ತೆ ದುಬೈ ಬಿಟ್ಟು ಮಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ. ಬಟ್ ದುಬೈನಲ್ಲಿ ಇವನು ನಂಬ್ಕೊಂಡಿರೋ ಕಂಪ್ನಿಗೆ ಲಾಸ್ ಆಗುತ್ತೆ ಇವನ್ ಕೆಲಸ ಬಿಟ್ರೆ. ಈ ವಿಷಯವಾಗಿ ಕಂಪ್ನಿನವರು ಒಂದ್ ಸಲಹೆ ಕೊಟ್ರು, ನಿನ್ನ ಹೆಂಡತಿನ ಇಲ್ಲಿ ಕರ್ಕೊಂಬ, ಇದರಿಂದ ಕಂಪ್ನಿಗೂ ಲಾಸ್ ಆಗಲ್ಲ, ನೀನು ಕೆಲಸ ಮಾಡ್ಕೊಂಡು ನಿನ್ನ ಹೆಂಡತಿ ಜೊತೆ ಇಲ್ಲಿ ಸುಖವಾಗಿರ್ಬೋದು. ಆದ್ರೆ ಎಲ್ರು ಹೇಳಾಗೆ ನೀವು ದುಬೈನಲ್ಲಿ ಎಷ್ಟು ಹಣ ಗಳಿಸಿ, ಆದ್ರೆ ನೀವು ನಿಮ್ಮ ಹೆಂಡತಿನ ಯಾವತ್ತು ದುಬೈಗೆ ಕರ್ಕೊಂಡು ಇಲ್ಲಿ ಅವ್ರ ಜೊತೆ ಜೀವನ ಮಾಡಬಾರ್ದು ಅಂತ. ಯಾಕಂದ್ರೆ ದುಬೈನಲ್ಲಿ 1990ರ ದಶಕದಲ್ಲಿ ಭಾರತೀಯ ಹೆಣ್ಮಕ್ಳಿಗೆ ಸುರಕ್ಷತೆ ಇರಲಿಲ್ಲ. ಆ ಯುವಕನಿಗೆ ಈ ವಿಷಯವಾಗಿ ಬಹಳ ಭಯವಿತ್ತು. ಒಂದು ದಿನ ಅವನ ಯಜಮಾನನ ಕಣ್ಣು ಆ ಯುವಕನ ಹೆಂಡತಿ ಮೇಲೆ ಬಿಡುತ್ತೆ. ಆ ಮಾಲೀಕ ಅವಳನ್ನು ನೋಡಿ ಹುಚ್ಚನಾಗ್ತಾನೆ. ಈ ರೋಮಾಂಚನಕಾರಿ ಕಥೆಯನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ. ಮಂಗಳೂರು ಮೂಲದ ಪ್ರಶಾಂತ್ ಶೆಟ್ಟಿ 1990ರ ದಶಕದಲ್ಲಿ ದುಬೈನಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದ. ಅವನು ದೊಡ್ಡ ಬಿಲ್ಡಿಂಗ್ಸ್ ಗಳಲ್ಲಿ ಬಹಳ ಒಳ್ಳೆ ಎಲೆಕ್ಟ್ರಿಷಿಯನ್ ಆಗಿದ್ದ. ಸ್ವಲ್ಪ ವರ್ಷಗಳ ನಂತರ ಕಂಪ್ನಿಯು ಅವನಿಗೆ ಹೆಡ್ ಎಲೆಕ್ಟ್ರಿಷಿಯನ್ ಆಗಿ ಪ್ರಮೋಟ್ ಮಾಡ್ತು. ಯಾಕಂದ್ರೆ ಕಂಪ್ನಿಗೆ ಇವನು ಬಹಳ ದೊಡ್ಡ ಅಸೆಟ್ ಆಗಿದ್ದ. 1997ರ ಹೊತ್ತಿಗೆ ಅವನಿಗೆ 30 ವರ್ಷ ಆಗುತ್ತೆ. ದುಬೈನಲ್ಲಿ 5-6 ವರ್ಷ ಕೆಲಸದ ಅನುಭವದಿಂದ ಅವನಿಗೆ ಒಳ್ಳೆ ಸಂಪಾದನೆ ಕೂಡ ಆಗ್ತಿರುತ್ತೆ. ಆದ್ರೆ 30 ಆದ್ಮೇಲೆ ಅವನಿಗೆ ಅನ್ಸುತ್ತೆ ನನಗೂ ಎಲ್ಲ ತರ ಒಬ್ಬ ಸುಂದರವಾದ ಹುಡುಗಿನ ಮದುವೆ ಆಗ್ಬೇಕು ಅಂತ. ಸೊ ಅದಕ್ಕೆ ಮಂಗಳೂರಿಗೆ ಬರ್ತಾನೆ. ಅವರ ಮನೆಯವರು ಆಲ್ರೆಡಿ ಕಾವ್ಯ ಅನ್ನೋ ಒಬ್ಬ ಸುಂದರವಾದ ಹುಡುಗಿನ ನೋಡಿರ್ತಾರೆ. ಇವನು ಅದನ್ನ ಇಷ್ಟಪಟ್ಟು ಖುಷಿಯಾಗಿ ಮದುವೆ ಆಗ್ತಾನೆ. ಆದ್ರೆ ಇವರಿಬ್ಬರ ಖುಷಿ ಬಹಳಷ್ಟು ದಿನ ಇರಲ್ಲ, ಯಾಕಂದ್ರೆ ಅವನ 2 ತಿಂಗಳು ಲೀವ್ ಕೂಡ ಮುಗ್ದು ಹೋಗಿರುತ್ತೆ. ಅವನು ಕಾವ್ಯನ ಅವಳ ಮನೆಯಲ್ಲೇ ಬಿಟ್ಟು ವಾಪಸ್ ದುಬೈಗೆ ಬರ್ತಾನೆ. ಆದ್ರೆ ದುಬೈಗೆ ಹೋಗಿದ ದಿನದಿಂದ ಅವನ ಹೃದಯ ಕಾವ್ಯಗೋಸ್ಕರ ಆತುರಿತಿರುತ್ತೆ. ಆಗಿನ ಕಾಲದಲ್ಲಿ ಮೊಬೈಲ್ ಕೂಡ ಇರಲಿಲ್ಲ, ಇವರು ಲ್ಯಾಂಡ್ ಲೈನ್ ಎಸ್ಟಿಡಿ ಬೂತ್ ನಿಂದ ಮಾತಾಡ್ತಿದ್ರು. ಇಬ್ಬರು ಒಬ್ಬರಿಗೊಬ್ಬರು ತುಂಬಾ ಮಿಸ್ ಮಾಡ್ಕೊಂತಿದ್ರು. ಕಾವ್ಯ ಹೇಳ್ತಾನೆ, ನೀನು ಒಮ್ಮೆ ಬಂದು ನನ್ನನ್ನು ನೋಡ್ಕೊಂಡು ಹೋಗು, ನನಗೆ ನಿನ್ನನ್ನು ಬಿಟ್ಟು ಇರಕ್ ಆಗ್ತಿಲ್ಲ. ಪ್ರಶಾಂತ್ಗೆ ಕೂಡ ಅವನ ಹೃದಯ ಮತ್ತೆ ಅವನ ಸೊಂಟದ ಕೆಳಗಿರುವ ಅಂಗ ಅವಳಿಗಾಗಿ ಚಡ್ಪಡಿಸಿರುತ್ತೆ. ಸೊ ಅವನು ಅವನ ಮ್ಯಾನೇಜರ್ಗೆ ಹೋಗಿ ಕೇಳ್ತಾನೆ, ನಾನು ವಾಪಸ್ ಮಂಗಳೂರಿಗೆ ಹೋಗ್ಬೇಕು ಅಂತಿದ್ದೀನಿ, ನನ್ನ ಪೇಮೆಂಟ್ ಸೆಟಲ್ ಮಾಡ್ಬಿಡಿ ಅಂತ. ಅವನ ಮ್ಯಾನೇಜರ್ ಅವನ ಬಾಸ್ ಶೇಖ್ಗೆ ಹೋಗಿ ಹೇಳ್ತಾನೆ, ನೋಡಿ ಬಾಸ್, ನಮ್ಮ ಕಂಪ್ನಿಲಿ ಒಬ್ಬ ಒಳ್ಳೆ ಎಲೆಕ್ಟ್ರಿಷಿಯನ್ ಹೆಡ್ ಇದ್ದಾನೆ, ಅವನಿಂದ ನಮ್ಮ ಕಂಪ್ನಿಗೆ ಒಳ್ಳೊಳ್ಳೆ ಕೆಲಸ ಆಗಿದೆ. ಬಟ್ ಅವನು ಇವಾಗ ಕೆಲಸ ಬಿಟ್ಟು ವಾಪಸ್ ತನ್ನ ದೇಶಕ್ಕೆ ಹೋಗ್ಬೇಕು ಅಂತಿದ್ದಾನೆ, ಏನು ಮಾಡೋಣ ಅಂತ. ಆಗ ಆ ಶೇಖ್ ಹೇಳ್ತಾನೆ, ಹೇಗಾದ್ರೂ ಮಾಡಿ ಅವನನ್ನು ತಡಿಬೇಕು, ಇಲ್ಲಾಂದ್ರೆ ಅವನ ಹೆಂಡತಿನೇ ಎಲ್ಲಿಗೆ ಕರ್ಸ್ಕೊಂಡು ಇಟ್ಕೊಂಡು ಕೇಳು. ಆದ್ರೆ ಗಲ್ಫ್ ಕಂಟ್ರೀಸ್ ಅಲ್ಲಿ ಆಗಿನ ಕಾಲದಲ್ಲಿ ದೊಡ್ಡ ಇಂಜಿನಿಯರ್, ಕಾಂಟ್ರಾಕ್ಟ್ ಮ್ಯಾನೇಜರ್ ಮತ್ತೆ ತಿಂಗಳಿಗೆ 5 ಲಕ್ಷ ದುಡಿಯೋ ದೊಡ್ಡ ಡಾಕ್ಟರ್ ಗಳಿಗೆ ಮಾತ್ರ ಅವಕಾಶವಿತ್ತು ತಮ್ಮ ಹೆಂಡತಿನ ಕರ್ಸ್ಕೊಂಡು ಇಟ್ಕೊಳೋದಕ್ಕೆ. ಸೊ ಇವರೆಲ್ಲ ಸೇರ್ಕೊಂಡು ಆ ಎಲೆಕ್ಟ್ರಿಷಿಯನ್ ಏಡ್ ಹುಡುಗನಿಗೆ ಫೇಕ್ ಇಂಜಿನಿಯರ್ ಸರ್ಟಿಫಿಕೇಟ್ ಮಾಡಿಸಿ ಪರ್ಮಿಷನ್ ಕೊಡಿಸಿದ್ರು. ಕಾವ್ಯಡ ಪಾಸ್ಪೋರ್ಟ್ ಕೂಡ ರೆಡಿ ಆಗುತ್ತೆ. ಪ್ರಶಾಂತ್ ಶೆಟ್ಟಿ ಮಂಗಳೂರಿಗೆ ಹೋಗಿ ಅವಳನ್ನ ದುಬೈಗೆ ಕರ್ಕೊಂಡ್ಬರ್ತಾನೆ. ದುಬೈನಲ್ಲಿ ಹೊಸ ಫ್ಲಾಟ್ ಒಂದನ್ನು ಇವರಿಗೆ ಕಡಿಮೆ ಬೆಲೆ ರೆಂಟ್ ಗೆ ಕಂಪ್ನಿನವರು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಈ ಹೊಸ ದಂಪತಿಗಳು ಒಂದು ವಾರದಲ್ಲಿ ಹೊಸ ಫ್ಲಾಟ್ ಗೆ ಶಿಫ್ಟ್ ಆಗಿ ಕೆಲವು ದಿನ ಮೋಜು ಮಾಸ್ತಿ ಮಾಡಿ ಖುಷಿ ಪಡ್ತಾರೆ. ಒಂದು ವಾರದ ಲೀವ್ ಮುಗ್ದಾದ್ಮೇಲೆ ಪ್ರಶಾಂತ್ ಶೆಟ್ಟಿ ವಾಪಸ್ ಕೆಲಸಕ್ಕೆ ಹೋಗ್ತಾನೆ. ಕೆಲವು ದಿನಗಳ ನಂತರ ಪ್ರಶಾಂತ್ ಶೆಟ್ಟಿಯ ಮ್ಯಾನೇಜರ್ ರಾಮಚಂದ್ರನ್ ಕೇಳ್ತಾನೆ, ಏನಪ್ಪ ಹೆಂಡತಿ ಜೊತೆ ಮೋಜು ಮಾಸ್ತಿ ಜೀವನ ಹೇಗಿದೆ ಅಂತ. ರಾಮಚಂದ್ರನ್ ಮೂಲತಃ ಕೇರಳದ ಅವನು, ಇಬ್ಬರು ಸೌತ್ ಇಂಡಿಯನ್ ಆದ ಕಾರಣ ಇವರಲ್ಲಿ ಒಳ್ಳೆಯ ಗೆಳೆತನ ಇರುತ್ತೆ. ಪ್ರಶಾಂತ್ ಶೆಟ್ಟಿ ಹೇಳ್ತಾನೆ, ಎಲ್ಲ ನಿಮ್ಮಿಂದ ಇದು ಸಾಧ್ಯ ಆಯ್ತು, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಬಾಸ್. ಅದಕ್ಕೆ ರಾಮಚಂದ್ರನ್ ಹೇಳ್ತಾನೆ, ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲಪ್ಪ, ಪ್ರಶಾಂತ್ ನೀನು ಪಾರ್ಟಿ ಕೂಡ ಕೊಡಬೇಕು ಅಂತ. ಅದೇ ಪ್ರಶಾಂತ್ ಹೇಳ್ತಾನೆ, ಅದಕ್ಕೇನು ಸರ್, ನೀವ್ ಯಾವಾಗ ಫ್ರೀ ಇರ್ತೀರಾ ಅಂತ ಹೇಳಿ ಅವತ್ತೇ ನಾವು ಪಾರ್ಟಿ ಮಾಡೋಣ. ಅದಕ್ಕೆ ರಾಮಚಂದ್ರನ್ ಹೇಳ್ತಾನೆ, ನನಗೆ ಮತ್ತೆ ನಮ್ಮ ಬಾಸ್ ಶೇಖ್ಗೆ ಹೊರಗಿನ ಹೋಟ್ಲು ಊಟ ತಿಂದು ತಿಂದು ಬೇಜಾರಾಗಿದೆ, ನಾವು ನಿನ್ನ ಮನೆಗೆ ಬರ್ತೀವಿ, ನಿನ್ನ ಹೆಂಡತಿನ ಒಂದ್ಸರಿ ನೋಡಿ ಅವಳ ಕೈಯಿಂದ ಮಾಡಿದ ರುಚಿ ರುಚಿಯಾದ ಊಟ ಸವಿಸೋಣ ಅಂತ. ಇದನ್ನ ಕೇಳಿದ ಪ್ರಶಾಂತ್ಗೆ ಸ್ವಲ್ಪ ಗಾಬರಿಯಾಗಿ ಭಯ ಶುರುವಾಗುತ್ತೆ. ಯಾಕಂದ್ರೆ ಅವನು ಕೇಳಿರೋ ಪ್ರಕಾರ ಯಾರ್ಯಾರು ಬೇರೆ ದೇಶಗಳಿಂದ ತಮ್ಮ ಹೆಂಡತಿನ ದುಬೈಗೆ ಕರ್ಕೊಂಡು ಬರ್ತಾರೋ ಅವರ ಹೆಂಡತಿನ ಶೇಖ್ಗಳು ಹೇಗಾದ್ರೂ ಮಾಡಿ ಮುಗ್ಬಿಡ್ತಾರೆ ಅಂತ. ಪ್ರಶಾಂತ್ ಹೇಳ್ತಾನೆ, ಸರ್ ನನ್ನ ಹೆಂಡತಿಗೆ ಅಷ್ಟೊಂದು ವೆರೈಟಿ ಡಿಶಸ್ ಮಾಡಕ್ ಬರಲ್ಲ, ಅವಳನ್ನು ಇವಾಗ ಇವಾಗ ಅಡಿಗೆ ಮಾಡಕ್ ಕಲ್ತಿದ್ದಾಳೆ, ನಾವು ಎಲ್ಲ ಸೇರಿ ಹೊರಗೆ ಯಾವ್ದಾದ್ರು ಒಂದು ವಿಶಾಲವಾದ ಹೋಟೆಲ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ, ಎಲ್ಲ ಪಾರ್ಟಿ ಖರ್ಚು ನಂದೆ. ರಾಮಚಂದ್ರ ಹೇಳ್ತಾನೆ, ನನಗೆ ಇದು ಓಕೆ ಅನ್ಸಿದ್ರು, ನಮ್ಮ ಬಾಸ್ ಶೇಖ್ಗೆ ಇದು ಇಷ್ಟ ಆಗಲ್ಲ, ಯಾಕಂದ್ರೆ ಅವರು ಅವತ್ತೇ ಹೇಳಿದ್ರು ಶನಿವಾರ ಸಂಜೆ ನಾವೆಲ್ಲ ಪ್ರಶಾಂತ್ ಮನೆಗೆ ಹೋಗೋಣ ಅಂತ. ಸೊ ನಾವು ಅವರ ಬೇಡಿಕೆ ತಿರಸ್ಕರಿಸಿದರೆ ಅವ್ರಿಗೆ ಬೇಜಾರು ಮಾಡ್ಕೊಂತಾರೆ. ಅದಕ್ಕೆ ಪ್ರಶಾಂತ್ ಹೇಳ್ತಾನೆ, ಸರಿ ಬಿಡಿ ಸರ್, ಈ ಶನಿವಾರನೇ ನೀವೆಲ್ಲ ನಮ್ಮ ಮನೆಗೆ ಬಂದ್ಬಿಡಿ. ಶನಿವಾರ ಬರುತ್ತೆ, ಪ್ರಶಾಂತ್ ಶೆಟ್ಟಿ ಮತ್ತೆ ಅವನ ಹೆಂಡತಿ ಶನಿವಾರ ಬೆಳಿಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ ಸಂಜೆ 7-6 ಸಮಯಕ್ಕೆ ವಿವಿಧ ಬಗೆಯ ರುಚಿ ರುಚಿಯಾದ ಅಡುಗೆಯನ್ನು ಮಾಡಿ ಸಿದ್ಧಪಡಿಸ್ತಾರೆ. ರಾತ್ರಿ 8ಕ್ಕೆ ರಾಮಚಂದ್ರನ್ ಶೇಖ್ ಮತ್ತೆ ಅವನ ಇನ್ನೊಬ್ಬ ಗೆಳೆ ಸೇರಿ 3 ಪ್ರಶಾಂತ್ ಮನೆಗೆ ಬರ್ತಾರೆ. ರುಚಿ ರುಚಿಯಾದ ಊಟದ ಜೊತೆಗೆ ಒಳ್ಳೊಳ್ಳೆ ಡ್ರಿಂಕ್ಸ್ ನ ವ್ಯವಸ್ಥೆ ಕೂಡ ಇವರಿಗೆ ಮಾಡಿರ್ತಾರೆ. ಈ 3 ಭರ್ಜರಿಯಾಗಿ ರುಚಿ ರುಚಿಯಾದ ಊಟನ ಮಾಡಿ ರಾತ್ರಿ 11ಕ್ಕೆ ಹೊಟ್ಟೆಗೆ ಕುಡಿದು ನಶೆಯಲ್ಲಿ ತೇಳ್ತಿರ್ತಾರೆ. ಕುಡಿದು ಮತ್ತಿನಲ್ಲಿದ್ದ ಶೇಖ್ ಹೇಳ್ತಾನೆ, ಪ್ರಶಾಂತ್ ನೋಡಪ್ಪ, ನಾನು ನಿನ್ನ ಹೆಂಡತಿ ಮುಖನೇ ನಾವು ಸರಿಯಾಗಿ ನೋಡ್ಲಿಲ್ಲ, ಅವಳನ್ನು ಒಂದ್ಸತಿ ಕೈಲಿ ಕರೆಸು, ನಾವೆಲ್ಲ ನೋಡ್ಬೇಕು ಅಂತ. ಪ್ರಶಾಂತ್ ನನ್ನ ಹೆಂಡತಿನ ಕಾಪಾಡ್ಕೊಳ್ಳೋ ದೃಷ್ಟಿ ಹೇಳ್ತಾನೆ, ಶೇಖ್ ಬಾಯ್ ನನ್ನ ಹೆಂಡತಿ ಬಹಳ ಹಳ್ಳಿ ಸಂಪ್ರದಾಯದವಳು, ಅವಳು ಹೊರಗಿನ ಜನಕ್ಕೆ ಸರಿಯಾಗಿ ಮುಖ ತೋರಿಸಲ್ಲ, ಹೀಗೆ ತಲೆಗೆ ಸೆರಗ್ ಸುತ್ಕೊಂಡೇ ಇರ್ತಾಳೆ. ಕುಡುಕ ಶೇಖ್ ಹಠ ಮಾಡಿ ಹೇಳ್ತಾನೆ, ನಾವು ಇಲ್ಲಿಂದ ಹೊರಡೋಕ್ಕಿಂತ ಮುಂಚೆ ನಿನ್ನ ಹೆಂಡತಿನ ಕಣ್ತುಂಬ ನೋಡ್ಕೊಂಡೇ ಹೋಗೋದು ಅಂತ. ಪ್ರಶಾಂತ್ಗೆ ತನಗಿಂತ ಉತ್ತಮ ಸ್ಥಾನದಲ್ಲಿರುವ ಶೇಖ್ ನ ಎದುರುಕೊಂಡು ದುಬೈನಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿರುತ್ತೆ.
ಬೇರೆ ದಾರಿ ಇಲ್ಲದೆ ಕಾವೇರಿ ಹತ್ರ ಬಂದು ಹೇಳ್ತಾನೆ, ನೀನು ದಯವಿಟ್ಟು ಏನ್ ಬೇಜಾರು ಮಾಡ್ಕೊಂಡ್ಬೇಡ, ಅವರೆಲ್ಲ ನಿನ್ನ ಒಂದ್ಸತಿ ಕಣ್ ತುಂಬ ನೋಡ್ಬೇಕು ಅಂತ ಇಷ್ಟ ಪಡ್ತಾರೆ. ಸೊ ನೀನು ತಲೆಯಿಂದ ಈ ಸರ್ಗನ ಸರಿಸು, ಅವ್ರ ಮುಂದೆ ನಿಲ್ಲು ಅಂತ. ಅವಳನ್ನ ಪ್ರಶಾಂತ್ ಆಳ್ಗೆ ಕರ್ಕೊಂಡ್ ಬರ್ತಾನೆ. ಕಾವೇರಿಯನ್ನ ಕಣ್ ತುಂಬ ಮೇಲಿಂದ ಕೆಳಗೆ ನೋಡಿದ ಶೇಖ್ ಹೇಳ್ತಾನೆ, ನನ್ಗೂ ನಿಂತರ ಒಳ್ಳೆ ಸುಂದರವಾದ ಹೆಂಡತಿ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಮಾತನ್ನ ಕೇಳಿದ ಕಾವ್ಯ ನಾಚಿಕೊಂಡು ಹೇಳ್ತಾಳೆ, ನಾನು ಇನ್ನು ಒಳಗಡೆ ಹೋಗ್ಬೋದಾ ಅಂತ. ಅದಕ್ಕೆ ಶೇಖ್ ಅವಳ ಕೈಯನ್ನ ಹಿಡಿದು ಎಳೆದು ತನ್ನ ಜೇಬ್ನಲ್ಲಿದ್ದ ಒಂದು ಚಿನ್ನದ ನೆಕ್ಲೆಸ್ ಅನ್ನು ಅವಳ ಕೈಗೆ ಕೊಡ್ತಾನೆ. ಇದನ್ನ ಮುಜುಗರದಿಂದ ನೋಡಿದ ಪ್ರಶಾಂತ್ ಹೇಳ್ತಾನೆ, ಇದರ ಅವಶ್ಯಕತೆ ಏನಿದೆ ಸರ್ ಅಂತ. ನಂತರ ಕಾವ್ಯ ನೆಕ್ಲೆಸ್ ಅನ್ನು ಹಾಕೊಳ್ಳೋ ಕಾತುರದಿಂದ ಬೆಡ್ರೂಮ್ ಗೆ ಓಡೋಗ್ತಾಳೆ. ರಾತ್ರಿ 12 ಹೊತ್ತಿಗೆ ಇವರೆಲ್ಲ ಪ್ರಶಾಂತ್ ಮನೆ ಬಿಟ್ಟು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ನಂತರ ಪ್ರಶಾಂತ್ ಮತ್ತೆ ಕಾವ್ಯ ಇಬ್ರು ನಿಟ್ಟುಸಿರು ಬಿಡ್ತಾ ಸ್ವಲ್ಪ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಬೆಡ್ ಮೇಲೆ ಕುತ್ಕೊಂಡು ಮಾತಾಡೋಕೆ ಶುರು ಮಾಡ್ತಾರೆ. ಅವಾಗ ಕಾವ್ಯ ಹೇಳ್ತಾಳೆ, ಈ ಶೇಖ್ ನಡವಳಿಕೆ ನನಗೆ ಯಾಕೋ ಸರಿ ಅನ್ಸಿಲ್ಲ, ನೆನ್ಸ್ಕೊಂಡ್ರೆ ಇನ್ನೂ ಭಯ ಆಗುತ್ತೆ ನನಗೆ, ಇವರು ಇನ್ಯಾವತ್ತು ನಮ್ಮ ಮನೆ ಕರ್ಕೊಂಡ್ಬರ್ಬೇಡಿ ಅಂತ. ಪ್ರಶಾಂತ್ ಹೇಳ್ತಾನೆ, ಭಯ ಇದ್ದೇ ಇರುತ್ತೆ ದುಬೈನಲ್ಲಿ, ಆದ್ರೆ ಏನು ಯೋಚಿಸ್ಬೇಡ, ಅವ್ರು ಯಾವತ್ತಿನ ಮುಂದೆ ಇಲ್ಲಿ ಬರಲ್ಲ, ಇವತ್ತು ಮಾತ್ರ ಪಾರ್ಟಿ ಅಂತ ಬಂದಿದ್ರು ಅಷ್ಟೇ. ಮರುದಿನ ಪ್ರಶಾಂತ್ ಕೆಲಸಕ್ಕೆ ಬರ್ತಾನೆ. ರಾಮಚಂದ್ರನ್ ಅವನ ಕರೆದು ಹೇಳ್ತಾನೆ, ನಿಮ್ಮ ಮನೆ ಊಟ ರಾತ್ರಿ ಬಹಳ ರುಚಿಯಾಗಿತ್ತು ಕಣೋ, ನಮ್ಮ ಬಾ ಶೇಖ್ ಅಂತೂ ಊಟ ಮಾಡಿ ತುಂಬಾ ಖುಷಿ ಪಟ್ರು, ನಿನ್ನ ಹೆಂಡತಿ ಅಂತೂ ಬಹಳ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾಳೆ, ಇನ್ನು ಮುಂದೆ ಪ್ರತಿ ಶನಿವಾರ ಅಥವಾ ಭಾನುವಾರ ನಮ್ಮ ಶೇಖ್ ಬಾಸ್ ನಿಮ್ಮ ಮನೆಗೆ ಬಂದು ಊಟ ಮಾಡಿ ಹೋಗ್ತಾರೆ. ಇದನ್ನು ಕೇಳಿದ ತಕ್ಷಣ ಪ್ರಶಾಂತ್ ಮನಸ್ಸು ಛಿದ್ರವಾಗುತ್ತೆ. ಅವನು ಒಂದು ಸ್ಮೈಲ್ ಕೊಟ್ಟು ಬೇರೆ ದಾರಿ ಇಲ್ಲದೆ ಕೆಲಸ ಮುಗಿಸಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಕಾವ್ಯ ಹತ್ರ ಇದನ್ನೆಲ್ಲ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಕಾವ್ಯ ಕೆಂಡ ಮಂಡಲವಾಗಿ ಶೇಖ್ಗೆ ಕೆಡದಾಗಿ ಬೈತಾಳೆ. ಪ್ರಶಾಂತ್ ಅವಳಿಗೆ ಸಮಾಧಾನ ಪಡಿಸಿ ಬೆಡ್ರೂಮ್ಗೆ ಹೋಗಿ ವಿಶ್ರಾಂತಿ ತಗೊಳಕ್ ಹೋಗ್ತಾನೆ. ಭಾನುವಾರ ಬರ್ತಾರೆ, ಪ್ರಶಾಂತ್ಗೆ ರಾಮಚಂದ್ರನ್ ಯಾವುದೋ ಒಂದು ಕೆಲಸದ ವಿಷಯವಾಗಿ ಕರೆಸ್ಕೊಳ್ತಾನೆ. ಇದೇ ಸಮಯಕ್ಕೆ ಶೇಖ್ ಪ್ರಶಾಂತ್ ಮನೆಗೆ ಹೋಗಿ ಬೆಲ್ ಮಾಡ್ತಾನೆ. ಕಾವ್ಯ ಬಾಗಿಲು ತೆಗೆದು ಶೇಖ್ ಅನ್ನು ನೋಡಿದ ತಕ್ಷಣ ಶಾಕ್ ಒಳಗಾಗ್ತಾಳೆ. ಕಾವ್ಯ ಹೇಳ್ತಾಳೆ, ಪ್ರಶಾಂತ್ ಅವರು ಮನೆಯಲ್ಲಿಲ್ಲ, ಇವಾಗಿನ ಹೊರಗಡೆ ಹೋದ್ರು ಅಂತ. ಶೇಖ್ ಹೇಳ್ತಾನೆ, ನನಗೆ ಗೊತ್ತು ಅವನು ಮನೆಯಲ್ಲಿಲ್ಲ ಅಂತ. ಯಾವುದೇ ಎಮರ್ಜೆನ್ಸಿ ವಿಷಯವಾಗಿ ರಾಮಚಂದ್ರನ್ ಅವನ್ನ ಸೈಡ್ಗೆ ಕಳಿಸಿದ್ದಾನೆ, ಏನು ಬಾಗಿಲಲ್ಲೇ ನಿಂತು ಮಾತಾಡಿಸಿ ಅಥವಾ ನನ್ನನ್ನು ಒಳ ಕರೆಯಲ್ವ ಅಂತ ಹೇಳ್ತಾನೆ. ಕಾವ್ಯ ಗೊತ್ತಿರುತ್ತೆ ದುಬೈನಲ್ಲಿ ಶೇಖ್ ಗಳನ್ನ ಎದುರುಕೊಂಡು ಜೀವನ ಮಾಡಕ್ಕಾಗಲ್ಲ, ಇವರು ನನ್ನ ಗಂಡಂಗೆ ತೊಂದರೆ ಕೊಡ್ಬೋದು ಅಂತ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಇವಳು ಅವನನ್ನ ಆಳ್ಗೆ ಕರೆಸಿ ಕೂರಿಸಿ ಬೆಡ್ರೂಮ್ ಗೆ ಹೋಗ್ತಾಳೆ. ಪ್ರಶಾಂತ್ ಗೆ ಲ್ಯಾಂಡ್ಲೈನ್ ಇಂದ ಫೋನ್ ಮಾಡೋದಕ್ಕೆ, ಫೋನ್ ನಲ್ಲಿ ಪ್ರಶಾಂತ್ ಗೆ ಎಲ್ಲ ವಿವರ್ಸ್ ಹೇಳ್ತಾಳೆ. ಅದಕ್ಕೆ ಪ್ರಶಾಂತ್ ಹೇಳ್ತಾನೆ, ನೀನು ಏನು ಯೋಚನೆ ಮಾಡ್ಬೇಡ, ನಾನು ಇಲ್ಲ ಎಮರ್ಜೆನ್ಸಿ ಕೆಲಸಕ್ಕೆ ಬಂದಿದ್ದೆ, ಇವತ್ತು ಭಾನುವಾರ ನನಗೂ ರಜಾ, ಇನ್ನೇನು ಸೈಟ್ ಬಿಡ್ತಿದ್ದೀನಿ, ಅಲ್ಲಿ ತನಕ ಅವನ ಜೊತೆ ಹೇಗೆ ಮ್ಯಾನೇಜ್ ಮಾಡುವಂತ. ಫೋನ್ ಕಟ್ ಮಾಡಿ ಬೆಡ್ರೂಮ್ ಇಂದ ಹೊರಗಡೆ ಬರ್ತಾಳೆ. ಹಾಲ್ ನಲ್ಲಿದ್ದ ಶೇಖ್ ಒಬ್ಬನೇ ತಲೆ ಬಗ್ಸಿ ಅಳ್ತಿರ್ತಾನೆ. ಮೊದಲೇ ಭಯದಲ್ಲಿದ್ದ ಕಾವ್ಯ ದಿಗ್ಭ್ರಾಂತಿಯಾಗಿ ಅಲೆ ನಿಂತು ನೋಡ್ತಿರ್ತಾಳೆ. ಹೆಚ್ಚು ಕಡಿಮೆ ಒಂದ್ ಗಂಟೆ ಹಂಗೆ ಅಳ್ತಿರ್ತಾನೆ. ಕಾವ್ಯ ಅವನಿಗೆ ಒಂದ್ ಲೋಟ ನೀರ್ ಕೊಟ್ಟು ಇನ್ನೇನ್ ಸಮಾಧಾನ ಪಡಿಸ್ಬೇಕು ಅಂತ ಇರ್ತಾನೆ, ಅಷ್ಟೊತ್ತಿಗೆ ಡೋರ್ ಬೆಲ್ ರಿಂಗ್ ಆಗುತ್ತೆ. ಪ್ರಶಾಂತ್ ಆಳ್ಗೆ ಬಂದು ಇವನು ಯಾವ ಕಾರಣ ಕೇಳ್ತಿದ್ದಾನೆ ಅಂತ ಶೇಖ್ ಕೇಳ್ತಾನೆ. ಶೇಖ್ ಹೇಳ್ತಾನೆ, ನಿಂತರ ನನಗೂ ಸುಂದರವಾದ ಹೆಂಡತಿ ಇದ್ಲು, ಆದ್ರೆ ಒಬ್ರಲ್ಲ ಇಬ್ಬರಿದ್ರು, ಅದರಲ್ಲಿ ಒಬ್ಬರು ತೀರೋದ್ಲು, ಇನ್ನೊಬ್ಳು ಇನ್ನೊಬ್ಬ ಶೇಖ್ ಜೊತೆ ಓಡೋದ್ಲು. ಅವಾಗಿನಿಂದ ನಾನು ಮದುವೆ ಬಗ್ಗೆ ಯೋಚಿಸಿದೆ, ಪ್ರಾಮಾಣಿಕವಾಗಿ ಕೆಲಸದ ಕಡೆ ಹಣ ಮಾಡಿದ್ರ ಬಗ್ಗೆ ಗಮನ ಹರಿಸಿದೆ. ಇಲ್ಲಿವರೆಗೂ ನನಗೆ ಹಣ ಬಿಟ್ಟು ಬೇರೆ ಏನು ಕಾಣಿಸಿಲ್ಲ, ಆದ್ರೆ ಯಾವಾಗ ನಾನು ನಿನ್ನ ಹೆಂಡತಿ ನೋಡಿದ್ನೋ ಅವಾಗಿನಿಂದ ನನ್ನ ಮನಸ್ಸು ಚಂಚಲವಾಗಿ ನನ್ನ ಇಬ್ರು ಹೆಂಡತಿ ನೆನಪಾಗ್ತಿದ್ದಾರೆ. ಇವತ್ತು ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಹಣ ಇದೆ, ಆದ್ರೆ ಪ್ರೀತಿ ಇಲ್ಲ. ನಿನ್ನ ನಿನ್ನ ಹೆಂಡತಿ ಯಾವ ತರ ಪ್ರೀತಿಸ್ತಾಳೋ ಅದೇ ತರ ನನ್ನ ಯಾರಾದ್ರೂ ಪ್ರೀತಿಸಿರ್ಬೇಕು. ಪ್ರಶಾಂತ್ ಹೇಳ್ತಾನೆ, ಅದೆಲ್ಲ ಸರಿ ಸರ್, ಬಟ್ ನೀವು ಇಲ್ಲಿ ಬಂದು ಯಾಕೆ ಅಳ್ತಿದ್ದೀರಾ? ನನ್ನ ಮನೆಯಲ್ಲಿ ನಾನು ಇಲ್ದಿರ್ಬೇಕಾದ್ರೆ ನನ್ನ ಹೆಂಡತಿ ಜೊತೆ ನಿಮಗೇನು ಕೆಲಸ ಅಂತ ಧೈರ್ಯವಾಗಿ ಕೇಳ್ತಾನೆ. ಅದಕ್ಕೆ ಶೇಖ್ ಹೇಳ್ತಾನೆ, ನಾನು ನಿನ್ನ ಹೆಂಡತಿ ಜೊತೆನೆ ಯಾವುದೋ ಒಂದು ಮುಖ್ಯವಾದ ವಿಷಯ ಕೇಳ್ಬೇಕು ಅಂತ ಬಂದಿದ್ದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಆಚಾರ ವಿಚಾರ ಇರೋ ಸುಂದರವಾಗಿರೋ ಹುಡುಗಿ ನಿಂತರ ಯಾರಾದ್ರೂ ಇದ್ರೆ ಹೇಳು, ನಾನು ಅವಳನ್ನು ಮದುವೆ ಆಗ್ತೀನಿ ಅಂತ. ಇದನ್ನು ಕೇಳಿದ ಕಾವ್ಯ ಹಾಗೂ ಪ್ರಶಾಂತ್ ಆಶ್ಚರ್ಯಚಕಿತರಾಗ್ತಾರೆ. ಪ್ರಶಾಂತ್ ಹೇಳ್ತಾನೆ, ಸರ್ ನಿಮ್ಮ ವಯಸ್ಸು ಈಗ ಹೆಚ್ಚು ಕಡಿಮೆ 40-45 ಆಗಿದೆ, ನಿಮ್ಮನ್ನು ಯಾವ ಹುಡುಗಿ ಮದುವೆ ಆಗಕ್ಕೆ ಇಷ್ಟಪಡ್ತಾಳೆ ನೀವ್ ಹೇಳಿ. ಅದಕ್ಕೆ ಕಾವ್ಯ ಹೇಳ್ತಾಳೆ, ನಮ್ಮ ನೆಂಟರಲ್ಲಿ ಒಬ್ಬಳು 25 ವರ್ಷದ ವಿಧವೆ ಇದ್ದಾಳೆ, 2 ವರ್ಷದ ಹಿಂದೆ ಅವಳ ಗಂಡ ಆಕ್ಸಿಡೆಂಟ್ ನಲ್ಲಿ ತೀರೋದ. ಆ ವಿಧವೆಗೆ ನೀವು ಮರು ಜೀವನ ರೂಪಿಸಿದಾದ್ರೆ ನಾನು ಅವಳ ತಂದೆ ತಾಯಿಯನ್ನು ಒಂದ್ ಮಾತು ಕೇಳಿ ನೋಡ್ತೀನಿ ಅಂತ. ಶೇಖ್ ಹೇಳ್ತಾನೆ, ನಂಗೂ ವಯಸ್ಸಾಯ್ತು, ನನ್ನ ಅಪ್ಪ ಅಮ್ಮ ತೀರೋದ್ರು, ಹೆಂಡತಿಯರು ಇಲ್ಲ, ಹೇಗಾಗಿ ಜೀವನ ಸಾಕು ಸಾಕಾಗಿದೆ, ನನ್ನ ಜಾತಿನೂ ಲೆಕ್ಕಿಸದೆ ನಿಮ್ಮ ಭಾರತೀಯ ಹುಡುಗಿಯನ್ನೇ ನನಗೆ ಕೊಟ್ಟು ಮದುವೆ ಮಾಡಿಸಿ, ನಾನು ಅವಳ ವಿಧವೆಯನ್ನು ಸುಖ ಶಾಂತಿಯಿಂದ ನೋಡ್ಕೊಂತೀನಿ, ಅವಳಿಗೆ ಹೊಸ ಬಾಳನ್ನು ಕೊಡ್ತೀನಿ ಅಂತ ಪ್ರಮಾಣ ಮಾಡ್ದ. ಕಾವ್ಯ ಆ ವಿಧವೆನ ಮತ್ತು ಅವಳ ತಂದೆ ತಾಯಿಯನ್ನು ಒಪ್ಪಿಸಿ ದುಬೈಗೆ ಕರ್ಕೊಂಡ್ಬರ್ತಾಳೆ. ಮಾತುಕತೆ ಮುಗಿದ ನಂತರ ಕಾವ್ಯ ಪ್ರಶಾಂತ್ ದಂಪತಿಗೆ ಅನ್ಸುತ್ತೆ, ನಾವು ಅನ್ಕೊಂಡ ಹಾಗೆ ಎಲ್ಲಾ ಶೇಖ್ಗಳು ಕೆಟ್ಟವರಲ್ಲ, ಈ ಶೇಖ್ ತುಂಬಾ ಒಳ್ಳೆನು, ಇವನ ಹತ್ರ ಇಷ್ಟೊಂದು ಹಣ ಐಶ್ವರ್ಯ ಇದ್ರು, ಒಂದ್ ಸ್ವಲ್ಪ ಅಹಂಕಾರ ಇಲ್ಲ, ಇವನ ಜೊತೆ ನಮ್ಮ ಹುಡುಗಿ ಸುಖ ಶಾಂತಿಯಿಂದ ನಮ್ಮ ಕಣ್ಮುಂದೇನೆ ಇರ್ತಾಳೆ, ಅವಳಿಗೆ ಒಂದು ಹೊಸ ಬಾಳು ಸಿಗುತ್ತೆ. ಎಲ್ಲ ಅನ್ಕೊಂಡಂತೆ ದುಬೈನಲ್ಲಿ ಶೇಖ್ ಜೊತೆಗೆ ವಿಧವೆ ಮದುವೆಯು ಹಿಂದೂ ಪರಂಪರವಾಗಿ ಅದ್ದೂರಿಯಾಗಿ ನಡೆಯುತ್ತೆ. ಶೇಖ್ ತನ್ನ ಹಣದ ಬಲದಿಂದ ಯಾವುದಕ್ಕೂ ಕುಂದು ಕೊರತೆ ಬರ್ದಂಗೆ ಎಲ್ಲರನ್ನು ನಡೆಸ್ಕೊಂತಾನೆ. ಮದುವೆಯು ಬಹಳ ಸಡಗರ ಸಂಭ್ರಮದಿಂದ ನಡೆದು ಹೋಗುತ್ತೆ. ಇನ್ನಾಲ್ಕು ಜನ ಅಂದ್ರೆ ಇಬ್ಬರು ದಂಪತಿ ಜೋಡಿಗಳು ಸೇರ್ಕೊಂಡು ವಿವಿಧ ದೇಶಗಳನ್ನು ಸುತ್ತಕೊಂಡು ಬರ್ತಾರೆ. 7 ವರ್ಷದ ನಂತರ ಪ್ರಶಾಂತ್ ಹಾಗೂ ಕಾವ್ಯ ದಂಪತಿಗಳಿಗೆ 2 ಮಕ್ಕಳು ಆಗುತ್ತೆ. ಶೇಖ್ ಹಾಗೂ ಅವನ ಪತ್ನಿ ಸೌಜನ್ಯಗೂ ಒಂದು ಗಂಡು ಮಗು ಆಗುತ್ತೆ. ಎಲ್ಲವೂ ಚೆನ್ನಾಗಿ ಹೋಗ್ತಿರುತ್ತೆ, ಆದ್ರೆ 10 ವರ್ಷದ ನಂತರ ಶೇಖ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ದುರಾದೃಷ್ಟ, ಕೇವಲ 55 ವರ್ಷಕ್ಕೆ ಶೇಖ್ ಹಾರ್ಟ್ ಅಟ್ಯಾಕ್ನಿಂದ ಸತ್ತೋಗ್ತಾನೆ. ಶೇಖ್ ನ ಆಸ್ತಿ ಅಂತಸ್ತು ಕೋಟ್ಯಾಂತರ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಸೌಜನ್ಯಕ್ಕೆ ಸೇರುತ್ತೆ. ಹಣದ ಕೊರತೆ ಇಲ್ಲದ್ದು ಶೇಖ್ ನ ಜೊತೆಗಿನ ಕಳೆದ ಆ ಮಧುರ ಕ್ಷಣಗಳು, ಅವನು ತೋರಿಸಿದ ಪ್ರೀತಿಯನ್ನು ಸೌಜನ್ಯ ಮರೆಯಲು
ಮಾಡಲು ಸಾಧ್ಯ ಇರಲ್ಲ. ಅವನ ಸ್ಮರಿಸಿಕೊಂಡು ತನ್ನ ಗಂಡು ಮಗುವಿನ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಜೀವನ ನಡೆಸಿಕೊಂಡು ಹೋಗ್ತಾಳೆ. ಈ ವಿಡಿಯೋ ವಿಷಯವಾದ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.